नगर के होंदिकोंडंते इरुवा बेळगुंबा ग्राम पंचायतियल्ली बीजेपी बेंबलित अभ्यर्थिगळागिद्द मंजुनाथ अध्यक्षरागि मत्तु गायत्री बीके उपाध्यक्षरागि आय्केयागिद्दारे। इदे वेळेयल्लि मातनाडिद अध्यक्षरागि आय्केयाद मंजुनाथ बेळगुंबा ग्राम पंचायतियल्लि कुडियुव नीरु कसद समस्ये सेरिदंते हलवु समस्येगळु हेच्चागिवे, अदक्केल्ल सूक्त परिहार कंडुकोळ्ळुव प्रामाणिक प्रयत्न माडुत्तेने एंब भरवसे नीडिदरु। एल्ल ओळ्ळे केलस कार्यगळन्नु माड्कोंडु होग्तीवि अंत हेळि ನೀರಿನ ವ್ಯವಸ್ಥೆ ಆಗಿರ್ ಸ್ವಚ್ಛತೆ ಆಗಿರಬಹುದು ಎಲ್ಲ ಕೆಲಸ ಕಾರ್ಯಗಳನ್ನು ಎಲ್ಲ ಸರ್ವತೋಮುಖವಾಗಿ ಪಕ್ಷಪಾತ ತೋರದೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ। ಮಂಜುನಾಥ್ ಯಾವ ಗ್ರಾಮ ಪಂಚಾಯತಿ? ಬೆಳಗುಂಬ ಗ್ರಾಮ ಪಂಚಾಯತಿ। ರಾಜಕೀಯ ಅನುಭವ ಎಷ್ಟು ವರ್ಷಗಳಿಂದ ಇದೆ? ಮೊದಲನೇ ಬಾರಿಗೆ ಆಯ್ಕೆ ಆಗಿರೋದು। ಮೊದಲ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಸಂತಸವನ್ನು ತಂದಿದೆ। ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತನ್ನು ನೀಡಿ ಸಾಮಾನ್ಯ ಜನರು ನನಗೆ ಮತ ನೀಡಿ ಗೆಲ್ಲಿಸಿದ್ದಕ್ಕೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು। ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಗಾಯತ್ರಿ ಅವರು ಮಾತನಾಡಿ, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕರಾದ ಸುರೇಶ್ ಗೌಡ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ, ಅವರಿಗೆ ನಾವು ಕೃತಜ್ಞರಾಗಿದ್ದೇವೆ ಎಂದು ತಿಳಿಸಿದರು। ಸ್ಥಾನವನ್ನು ನನಗೆ ಮೀಸಲಿಟ್ಟು ನನಗೆ ಮಾಡಬೇಕು ಅಂತ ಮಾಜಿ ಶಾಸಕರಾದ ಸುರೇಶ್ ಗೌಡ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ। ತುಂಬಾ ಥ್ಯಾಂಕ್ ಯು ಸರ್, ನನ್ನ ಈ ಪೋಸ್ಟ್ಗೆ ಅವರೇ ಇವತ್ತು ಕಾರಣ ಅಂತ ಹೇಳ್ಬೋದು। ನಮ್ಮೂರಲ್ಲಿ ನೀರಿನ ಸಮಸ್ಯೆ, ನೈರ್ಮಲ್ಯ ಸಮಸ್ಯೆ, ರೋಡಿಂದು ಇದೆಲ್ಲ ಸಾಕಷ್ಟು ಇದೆ। ನಾನು ಹೋದ ಸತಿ ಕೂಡ ಹೇಳಿದ್ದೆ ಕೆಲವೊಂದು ಮಾಡಲಿಕ್ಕೆ ಆಗಿರಲಿಲ್ಲ, ಈ ಸತಿ ಅದು ಖಂಡಿತ ಪೂರ್ಣಗೊಳಿಸೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ। ನಾವು ಇನ್ನೇನೇ ಸಮಸ್ಯೆ ಇದ್ದರೂ ಜನರು ನಮಗೆ ತಿಳಿಸಬೇಕಾಗಿ ಕೇಳ್ಕೊಳ್ತೀವಿ। ನಾವು ಜನರಿಂದೆ ನಾವು ಎಂದಿಗೂ ಇರ್ತೀವಿ, ಮುಂದೆನೂ ಇರ್ತೀವಿ। ಬೆಳಗುಂಬ ಗ್ರಾಮ ಪಂಚಾಯಿತಿಯಲ್ಲಿ ಎರಡನೇ ಬಾರಿ ಇಲ್ಲಿನ ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಗಮನವನ್ನು ಹರಿಸಲು ಪ್ರಯತ್ನ ಮಾಡುತ್ತೇನೆ, ಜೊತೆಗೆ ಕಳೆದ ಬಾರಿ ಹೆಚ್ಚಿನ ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ, ಅವುಗಳನ್ನು ಇದೀಗ ಪೂರ್ಣಗೊಳಿಸುತ್ತೇನೆ ಎಂಬ ಭರವಸೆಯನ್ನು ನೀಡಿದರು। ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಸುರೇಶ್ ಗೌಡ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆಲುವು ಪಡೆದ ಸದಸ್ಯರುಗಳು ಮತ್ತು ಗ್ರಾಮಸ್ಥರು ಸೇರಿದಂತೆ ಮತ್ತಿತರು ಹಾಜರಿದ್ದರು। ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ।